ಅವರು ಹಗಲು ರಾತ್ರಿ ಎನ್ನದೆ ಜನರ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡವರು. ಸರ್ಕಾರದ ಯಾವ ಕೆಲಸ ಬಂದರೂ ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುತ್ತಾರೆ. ಕೊರೋನಾ ಸಮಯದಲ್ಲಿ ತಮ್ಮ ಜೀವದ ಹಂಗು ತೊರೆದು ಕಾರ್ಯನಿರ್ವಹಿಸಿದ್ದಾರೆ. ಆದರೆ ಇಂದು ಬೀದಿಗಿಳಿದು ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡುತ್ತಿರುವ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಬಿಸಿಯೂಟ ಕಾರ್ಮಿಕರು ತಮಗೆ ಸಿಗಬೇಕಾದ ಸೌಲಭ್ಯಗಳು ತಮಗೆ ಸಿಗುವಂತೆ ಮಾಡಿ ಎಂದು ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು. ಕೊರೋನಾ ಮಹಾಮಾರಿಯಿಂದಾಗಿ ತಮ್ಮ ಆರ್ಥಿಕ ಸ್ಥಿತಿ ಹದಗೆಟ್ಟಿದೆ. ತಮಗೆ ನೀಡುವಂತಹ ಸಂಬಳ ಕೂಡ ಸರಿಯಾಗಿ ಸಿಗುತ್ತಿಲ್ಲ. ದಿನಬಳಕೆ ವಸ್ತುಗಳ ಬೆಲೆ ಹೆಚ್ಚಾಗಿದೆ. ಅದಕ್ಕಾಗಿ ತಮ್ಮ ವೇತನ ಹೆಚ್ಚಿಸಬೇಕೆಂದು ಕೇಳಿಕೊಂಡರು. ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಹಾಗೆ ಬಿಸಿಯೂಟ ಕಾರ್ಮಿಕರಿಗೆ ಏನಾದರೂ ಅನಾಹುತಗಳಾದರೆ ಅವರಿಗೆ ಸೂಕ್ತ ಪರಿಹಾರ ಕೊಡುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸಲು ಮುಧೋಳದಲ್ಲಿಂದು ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು. ಎಲ್ಲ ಕಾರ್ಮಿಕ ಸಂಘಟನೆಯವರು ಅಂದ್ರೆ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತೆಯರು, ಬಿಸಿ ಊಟದವರು, ಆಮೇಲೆ ಹಾಸ್ಟೆಲ್ನವರು, ಎಲ್ಲ ಕಾರ್ಮಿಕರು ದೇಶವ್ಯಾಪಿ ನಾವೊಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಹೋರಾಟವನ್ನು ಪದೇ ಪದೇ ಪ್ರತಿ ವರ್ಷ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಈ ಬೇಡಿಕೆಗಳನ್ನೇ ಈಡೇರ್ತಾ ಇಲ್ಲ ಸರ್. ಇವಾಗ ರಾಷ್ಟ್ರೀಯ ಕಾರ್ಮಿಕ ಸಮ್ಮೇಳನದ ILC ಶಿಫಾರಸಿನಂತೆ ಕನಿಷ್ಠ ವೇತನವನ್ನು ಎಲ್ಲ ಕಾರ್ಮಿಕರಿಗೂ 21,000 ನಿಗದಿ ಮಾಡಬೇಕು. ಅದನ್ನ ನಾವು ಪ್ರತಿ ವರ್ಷನೂ ಇದೇ ತರ ಎಲ್ಲರಿಗೂ ತಹಶೀಲ್ದಾರ್ ಹಿಡ್ಕೊಂಡು ಸರ್ಕಾರ ಮಟ್ಟಕ್ಕೆ ನಾವು ಮನವಿಯನ್ನು ಸಲ್ಲಿಸ್ತಾನೆ ಬಂದಿದ್ದೀವಿ. ಇನ್ನೂ ತನಕ ನಮ್ಮ ಬೇಡಿಕೆಗಳು ಈಡೇರ್ತಾನೆ ಇಲ್ಲ ಸರ್. ಆಮೇಲೆ ಪ್ರತಿ ವರ್ಷ 21,000 ನಿಗದಿಪಡಿಸಬೇಕು, 10,000 ಪಿಂಚಣಿಯನ್ನು ಕೊಡಬೇಕು, ಆಮೇಲೆ ನಿವೃತ್ತಿ ಹೊಂದಿದವರಿಗೆ 5,00,000 ರೂಪಾಯಿ ಇಡಿಗಂಟನ್ನು ಕೊಡಬೇಕು ಅಂತೇಳಿ ಪ್ರತಿ ವರ್ಷನೂ ಹೇಳಿದರು. ನಮ್ಮ ಒಂದು ಬೇಡಿಕೆಗಳು ಕೂಡ ಈಡೇರ್ತಾ ಇಲ್ಲ ಸರ್. ಆ ಕಾರಣದಿಂದ ನಾವು ಪ್ರತಿ ವರ್ಷನೂ ಇದೇ ಥರ ಸಲ್ಲಿಸ್ತಾನೆ ಬಂದಿದ್ದೀವಿ, ಮಾಡ್ತಾನೆ ಬಂದಿದ್ದೀವಿ. ಸರ್ಕಾರಕ್ಕೆ ಇನ್ನೂವರೆಗೂ ಆದರೂ ನಮ್ಮ ಕೂಗು ಕೇಳ್ತಾನೆ ಇಲ್ಲ ಸರ್. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಈ ಸಿಚುವೇಷನ್ದಲ್ಲಿ ಕೋವಿಡ್ ಪೆಂಡಾಮಿಕ್ ಅಂತ ಸಿಚುವೇಷನ್ದಲ್ಲಿ ನಮ್ಮ ಜೀವದ ಹಂಗೆ ತೊರೆದು ನಮ್ಮ ಮನೆ ಮಕ್ಕಳು ಅನ್ಲಾರ್ದೆ ಯಾವುದನ್ನು ಲೆಕ್ಕಿಸದೆ ಎಷ್ಟೋ ಕಷ್ಟ ಆದರೂ ನಾವು ಇಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ಬೇಕಾದಂಥ ಸುರಕ್ಷಿತ ಸಾಮಗ್ರಿಗಳನ್ನು ಕೂಡ ಸರಿಯಾಗಿ ಒದಗಿಸ್ತಾ ಇಲ್ಲ. ಕೆಲವೊಂದು ಕಡೆ ಒದಗಿಸ್ತಾ ಇದ್ರೆ ಇನ್ನೊಂದು ಕಡೆ ಒದಗಿಸ್ತಾ ಇಲ್ಲ. ಆಮೇಲೆ ಸರಿಯಾಗಿ ಸಂಬಳ ಬರ್ತಾ ಇಲ್ಲ ಸರ್. ಒಂದು ತಿಂಗಳು ಬಂತಂದ್ರೆ ಮತ್ತೆ 2 ತಿಂಗಳು 3 ತಿಂಗಳು ಈ ತರ ಗ್ಯಾಪ್ ಆಗ್ತಾ ಇದೆ ಸರ್. ಒಂದೊಂದು ಕಡೆ ಬರ್ತಾ ಇದೆ, ಒಂದೊಂದು ಕಡೆ ಬರ್ತಾ ಇಲ್ಲ. ಹೀಗಾದ್ರೆ ನಾವು ನಮ್ಮ ಮಕ್ಕಳ ಎಜುಕೇಷನ್ ಏನು, ಆರೋಗ್ಯ ಏನು, ಆಮೇಲೆ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಗಳನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಬೆಲೆ ಏರಿಕೆಗಳು ತುಂಬಾ ಜಾಸ್ತಿ ಆಗಿವೆ ಸರ್. ಇವಾಗ ನೋಡಿದ್ರೆ ಅಡುಗೆ ಅನಿಲ, ಆಮೇಲೆ ಅಡುಗೆ ಎಣ್ಣೆ, ಪೆಟ್ರೋಲು, ಡೀಸೆಲು ಇವೆಲ್ಲ ನೋಡಿದ್ರೆ ಬಡವರು 5,000-6,000 ರೂಪಾಯಿ ಸಂಬಳದಲ್ಲಿ ಯಾವ ರೀತಿ ಜೀವನವನ್ನು ಸಾಗಿಸ್ಬೇಕಂತ ಗೊತ್ತಾಗ್ತಾ ಇಲ್ಲ ಸರ್. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಗುತ್ತಿಗೆ ಪದ್ಧತಿಯನ್ನು ಹೋಗಲಾಡಿಸ್ಬೇಕಂತ ಅದನ್ನು ಕೂಡ ನಾವು ಪ್ರತಿ ವರ್ಷ ಸರ್ಕಾರ ಮಟ್ಟದಲ್ಲಿ ಬೇಡಿಕೆಯನ್ನು ಇಡ್ತಾನೆ ಬಂದಿದ್ದೀವಿ, ಅದು ಕೂಡ ನಿವಾರಣೆ ಆಗ್ತಾ ಇಲ್ಲ. ಪ್ರತಿಷ್ಠಿತ ಸಾಯಿ ನಿಕೇತನ ಶಿಕ್ಷಣ ಸಂಸ್ಥೆಯು ಮುಧೋಳ ನಗರದಲ್ಲಿ 10 ವಸಂತಗಳಿಂದ ಮತ್ತು ಜಮಖಂಡಿಯಲ್ಲಿ 3 ವಸಂತಗಳಿಂದ ನಗರ ಮತ್ತು ಗ್ರಾಮೀಣ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸುತ್ತಾ ಇದೆ. UKG, LKG, 6ನೇ ತರಗತಿಯಿಂದ 10ನೇ ತರಗತಿವರೆಗೆ ಕನ್ನಡ ಮೀಡಿಯಂ, 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಇಂಗ್ಲಿಷ್ ಮೀಡಿಯಂ, 1ನೇ ತರಗತಿಯಿಂದ 10ನೇ ತರಗತಿವರೆಗೆ CBSE, ಪ್ರಥಮ ಮತ್ತು ದ್ವಿತೀಯ PUCಯಲ್ಲಿ ಸೈನ್ಸ್, ಕಾಮರ್ಸ್ ಶಿಕ್ಷಣ ನೀಡಲಾಗುತ್ತೆ. ಹಾಗೂ ನೀಟ್, IIT ಕೋರ್ಸುಗಳಿಗೆ ನುರಿತ ಶಿಕ್ಷಕರಿಂದ ತರಬೇತಿ ನೀಡಲಾಗುವುದು. ನಮ್ಮಲ್ಲಿ ಅತ್ಯಾಧುನಿಕ ಬೋಧನಾ ಕೊಠಡಿ, ಪ್ರಯೋಗಾಲಯ, ಸಾರಿಗೆ, ಹಾಸ್ಟೆಲ್ ಸೇರಿದಂತೆ ಎಲ್ಲ ತರಹದ ವ್ಯವಸ್ಥೆ ಇದೆ. ಗುಣಮಟ್ಟದ ಶಿಕ್ಷಣಕ್ಕಾಗಿ ಇಂದೇ ಭೇಟಿ ನೀಡಿ ಸಾಯಿ ನಿಕೇತನ ರನ್ ಸರ್ಕಲ್ ಮುಧೋಳ, ಕುಂಚನೂರು ಸರ್ಕಲ್ ಜಮಖಂಡಿ. ಸಂತೋಷ್ ಫ್ಯಾಷನ್ ಪ್ಲಾಜಾ ಮುಧೋಳ ಹೋಲ್ಸೇಲ್ ದರದಲ್ಲಿ ರೀಟೇಲ್ ಮಾರಾಟ.
ನಮ್ಮಲ್ಲಿ ಸೀರೆಗಳ ಮಾರಾಟ ಮೇಳ ಹಮ್ಮಿಕೊಂಡಿದ್ದು, ಒಂದು ಸೀರೆ ಖರೀದಿಸಿದ್ರೆ ಒಂದು ಸೀರೆ ಸಂಪೂರ್ಣ ಉಚಿತ, ಅಥವಾ ಯಾವುದೇ ಸೀರೆಗಳನ್ನ ಖರೀದಿಸಿದ್ರು ಅವುಗಳ ಮೇಲೆ ಶೇಕಡ 50% ಡಿಸ್ಕೌಂಟ್ ನೀಡಲಾಗುತ್ತೆ. ಇದರ ಜೊತೆಗೆ ಬ್ಲಾಂಕೆಟ್, ಬೆಡ್ಶೀಟ್, ಚಾದರ, ಲೇಡೀಸ್ ಟಾಪ್, ಜೀನ್ಸ್ ಪ್ಯಾಂಟ್, ಶರ್ಟ್ ಮೇಲೆ ಕೂಡ ಶೇಕಡ 50% ಡಿಸ್ಕೌಂಟ್ ನೀಡಲಾಗುತ್ತೆ. ಹಾಗೆಯೇ ರೆಡಿಮೇಡ್ ಬಟ್ಟೆಗಳ ಮೇಲೆ 10%-50% ರಿಯಾಯಿತಿ ನೀಡಲಾಗುತ್ತಿದೆ. ಈ ಸುವರ್ಣ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಲು ಇಂದೇ ಭೇಟಿ ನೀಡಿ ಸಂತೋಷ್ ಫ್ಯಾಷನ್ ಪ್ಲಾಜಾ ನಗರಸಭೆ ಎದುರಿಗೆ ಬಸ್ ನಿಲ್ದಾಣದ ಹತ್ತಿರ ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.